ಬಿವಿ ನ್ಯೂಸ್ ವೀಕ್ಷಕರಿಗೆ ರತ್ನಾಕರ ಮಾಡುವ ನಮಸ್ಕಾರಗಳು ಬೆಳಗಾವಿ ಜಿಲ್ಲೆ ಹಾಗೂ ರಾಜ್ಯಾದ್ಯಂತವಾಗಿ ನಡೆಯತಾ ಇರುವ ಬೆಳಗಾ ಗಡಿ ಸಮಸ್ಯೆದ ಕುರಿತು ಮಹಾಪುರುಷರಗಳ ಪುತ್ಥಳೆಗಳನ್ನು ಅವಮಾನಗೊಳಿಸಿರುವಂತ ಪ್ರಸಂಗ ಈಗ ರಾಜ್ಯಾದ್ಯಂತ ಮತ್ತು ಹೊರರಾಜ್ಯಗಳಲ್ಲಿ ಕೂಡ ಇದು ಒಂದು ಸದ್ದು ಮಾಡುತ್ತಾ ಇದೆ ನಮ್ಮ ನೆರೆ ರಾಜ್ಯ ಆದಂತ ಮಹಾರಾಷ್ಟ್ರದಲ್ಲಿ ಕನ್ನಡದ ಧ್ವಜವನ್ನು ಸುಟ್ಟು ಕನ್ನಡಿಗರಿಗೆ ಅವಮಾನ ಮಾಡಿರುವುದು ಮತ್ತು ಕನ್ನಡದ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿರುವುದು ಈ ರಾಜ್ಯದ ಜನತೆ ಮುಂದೆ ಚರ್ಚೆವಾಗ್ತಾ ಇದೆ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಬೆಳಗಾವಿಯತ್ತ ಚಲೋ ಅನ್ನುವಂತ ಒಂದು ಕಾರ್ಯಕ್ರಮ ಹೊತ್ತು ಕರ್ನಾಟಕದ ಸರ್ಕಾರಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಲುವಾಗಿ ಬೆಳಗಾವಿಯಲ್ಲಿ ಜಮಾಯಿಸಿ ತೊಡಗಿದರು ಏನು ನಿನ್ನೆ ಕನ್ನಡದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ನಾರಾಯಣ ಗೌಡರು ಬೆಳಗಾವಿ ಚಲೋ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಅದರಂತೆ ಪ್ರವೀಣ್ ಶೆಟ್ಟಿ ಬನ ಕೂಡ ಬೆಳಗಾವಿ ಚಲೋ ಹೋರಾಟವನ್ನು ಹಾಕಿದರು ಬೆಳಗಾವಿಯಲ್ಲಿ ಇಂದು ಸಾವಿರಾರು ಕನ್ನಡದ ರಕ್ಷಣೆಗೋಸ್ಕರ ಕನ್ನಡದ ಕಟ್ಟಾಳುಗಳಾದ ಕನ್ನಡದ ಪರ ಹೋರಾಟಗಾರರು ಇವತ್ತು ಬೆಳಗಾವಿಯಲ್ಲಿ ಲಗ್ಗೆ ಹಾಕಿದರು ಆದರೆ ಸರ್ಕಾರ ಇವರನ್ನು ತಡೆಗಟ್ಟಲು ಹಿರೇಬಾಗೇವಾಡಿ ಟೋಲ್ ನಾಕ ಹತ್ತಿರ ಪೊಲೀಸ್ ಪಡೆಯ ಸರ್ಪ ಗಾವಲುಗಳನ್ನು ಸ್ಥಾಪನೆ ಮಾಡಿತ್ತು ಆದರೂ ಕನ್ನಡ ಕಟ್ಟಾಳುಗಳ ಕನ್ನಡ ಪರ ಹೋರಾಟಗಾರರು ಯಾವುದನ್ನು ಲೆಕ್ಕಿಸದೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲು ಮುನ್ನಡೀತಾ ಇದ್ದರು ಈ ಬೆಳವಣಿಗೆಗಳನ್ನು ನೋಡಿದರೆ ಎಲ್ಲೋ ಕರ್ನಾಟಕ ಸರ್ಕಾರ ಹೋರಾಟಗಾರರ ಮೇಲೆ ಒಂದು ಪ್ರತಿಬಂಧಿತವನ್ನು ಹಾಕಲು ಪ್ರಯತ್ನ ಮಾಡ್ತಾ ಇದೆ ನೆರೆ ರಾಜ್ಯದ ಜೊತೆಗೆ ಇವತ್ತು ನಾವು ಈಗಾಗಲೇ ಇವತ್ತಿನ ನಡೆದಿರುವಂಥ ಘಟನೆಗಳನ್ನು ನಾವು ನೋಡಿದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಒಂದು ಘಟನಾ ಸ್ಥಳಕ್ಕೆ ಹೋಗಿರ್ತಾರೆ ಏನು ಅಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಭಂಗಗೊಳಿಸಿರಾಗಿತ್ತು ಅಲ್ಲಿ ಭೇಟಿ ನೀಡಿ ಅಲ್ಲಿ ಜನರ ಜೊತೆ ಮಾಧ್ಯಮ ಜೊತೆ ಮಾತನಾಡುತ್ತಾ ಸರ್ಕಾರದ ಮೇಲೆ ಒಂದು ಆರೋಪವನ್ನು ಹೊರ್ತಾರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಿಗಟ್ಟಿದೆ ಅನ್ನೋದು ಸಾಬೀತಾಗಿದೆ ಅದರಂತೆ MES ಒಂದು ಅವರು ಪುಂಡರು ಅನ್ನುವಂಥ ವ್ಯಾಖ್ಯಾನವನ್ನು ಸಿದ್ದರಾಮಯ್ಯನವರ ಹೇಳ್ತಾರೆ MES ಪುಂಡರ ಒಂದು ಗುಂಪು ಇದನ್ನು ಬ್ಯಾನ್ ಮಾಡಬೇಕನ್ನುವಂಥ ಜನಸಾಮಾನ್ಯರಲ್ಲಿ ಅಭಿಪ್ರಾಯ ಮೂಡ್ತಾ ಇದೆ ಇದನ್ನು ಸರ್ಕಾರದ ಗಮನಕ್ಕೆ ನಾವು ತರ್ತೇವೆ ಸದನದಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅನ್ನೋವಂಥದವನ್ನು ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅದರಂತೆ ತನಿಖೆಗೆ ಆದೇಶಿಸಬೇಕು ಈ ಪ್ರಕರಣವನ್ನು ತನಿಖೆಗೆ ಆದೇಶಿಸಬೇಕು ಅಂತ ಕೂಡ ತಮ್ಮ ಅಭಿಪ್ರಾಯದಲ್ಲಿ ತಮ್ಮ ಹೇಳಿಕೆಯಲ್ಲಿ ವ್ಯಕ್ತಪಡಿಸುತ್ತಾರೆ ಅದನ್ನು ಇದನ್ನು ಸರ್ಕಾರದ ಮೇಲೆ ಯಾವ ರೀತಿ ಎಲ್ಲ ರೀತಿಯ ಒತ್ತಡಗಳನ್ನು ನಾವು ತರಲಿದ್ದೇವೆ ಇದರ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವು ಒತ್ತಡವನ್ನು ಸರ್ಕಾರದ ಮೇಲೆ ತರುತ್ತೇವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಅದರ ಅಂಗವಾಗಿ ಇವತ್ತಿನ ದಿನವಿಡೀ ಇದೇ ರೀತಿ ಒಂದು ಚರ್ಚೆ ಆಗ್ತಾ ಹೋಗುತ್ತೆ ಆ ಚರ್ಚೆಯಲ್ಲಿ ನಾವು ನೋಡ್ತಾ ಹೋಗ್ತಂದರೆ ಗಡಿ ವಿಷಯದ ರಾಜಕೀಯ ಬಗ್ಗೆ ನಾವು ಜನ ಆತುರದಿಂದ ಏನು ಸರ್ಕಾರ ಏನು ನಿರ್ಣಯ ಕೈಗೊಳ್ಬೋದು ಸರ್ಕಾರದ ಯಾರ ಬಗ್ಗೆ ನಿಂತು ಮಾತಾಡಬಹುದು ಅನ್ನುವಂಥ ಬೆಳಗಾವಿ ಜನತೆ ಮತ್ತು ಈ ರಾಜ್ಯದ ಜನತೆ ಕಾತುರದಿಂದ ನೋಡ್ತಾ ಇತ್ತು ಕೊನೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾತನಾಡ್ತಾರೆ ಸದನದಲ್ಲಿ ಹೇಳ್ತಾರೆ ಸೂರ್ಯ ಚಂದ್ರ ಇರುವವರಿಗೂ ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಮತ್ತು ಈ ಬೆಳಗಾವಿ ಇರಲಿದೆ ಅಂತ ಇದೊಂದು ಸಂತೋಷದಾಯಕ ಅದರಂತೆ ಈ ಗಡಿ ಸಮಸ್ಯೆ ಈಗಿಂದ ನಿನ್ನೆ ಮೊನ್ನೆ ಗಡಿ ಸಮಸ್ಯೆವಲ್ಲ ಇದು ಹಲವಾರು ದಶಕಗಳಿಂದ 70-60 ದಶಕಗಳವರೆಗೆ ನಡೆದಿರುವಂಥ ಒಂದು ಹೋರಾಟ 70ರ ದಶಕದಲ್ಲಿ ಗಡಿ ಸಮಸ್ಯೆ ಒಂದು ಭಾಷಾವಾರ ಪ್ರಾಂತ ರಚನೆಯಾದ ನಂತರ ಇದನ್ನು ನಾವು ಇಲ್ಲಿ ಜನ ಇದನ್ನು ಗಡಿ ಸಮಸ್ಯೆವಾಗಿ ಪ್ರವರ್ತನಾ ಕಳ್ಕೊಂಡಿತ್ತು ಅದರಂತೆ ಎರಡು ಆಯೋಗಗಳನ್ನು ರಚನೆ ಮಾಡಿದರೂ ಕೂಡ ನಮ್ಮ ನೆರೆ ರಾಜ್ಯಕ್ಕೆ ಸಮಾಧಾನ ಇಲ್ಲ
ಕೊನೆಗೂ ಅವರೇ ಹೇಳಿದಂತೆ ಮಹಾರಾಷ್ಟ್ರ ಹೇಳಿದಂತೆ ಮಹಾಜನ ಆಯೋಗವನ್ನ ರಚನೆ ಇಂದಿರಾ ಗಾಂಧಿ ಸರ್ಕಾರ ರಚನೆ ಮಾಡಿತು ಆ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಮಾಡಿದ ನಂತರ ಮಹಾಜನ ಆಯೋಗ ಫಸ್ಟ್ ವಾದ ನಿರ್ಣಯವನ್ನು ಹೇಳುತ್ತೆ ಬೆಳಗಾವಿ ಬೆಳಗಾವಿ ಕರ್ನಾಟಕದಲ್ಲೇ ಉಳಿಯಲಿದೆ ಅನ್ನುವಂತದ್ದು ಫಸ್ಟ್ ವಾದನ ಅದ ಸಂದೇಶವನ್ನು ಕೊಡುತ್ತದೆ ಅದೇ ರೀತಿ ಮಹಾಜನ ಆಯೋಗವನ್ನ ಕರ್ನಾಟಕ ರಾಜ್ಯ ಒಪ್ಪಿಕೊಳ್ಳುತ್ತದೆ ಮಹಾರಾಷ್ಟ್ರ ರಾಜ್ಯ ತನ್ನ ಅಸೆಂಬ್ಲಿಯಲ್ಲಿ ಅದನ್ನ ಆಯೋಗ ವರದಿಯನ್ನು ಸುಟ್ಟು ಹಾಕ್ತತೆ ಅದನ್ನು ತಿರಸ್ಕರಿಸಿ ತಮ್ಮ ಹೋರಾಟವನ್ನು ಪ್ರಾರಂಭಿಸುತ್ತೆ ಅವಾಗ ರಾಜಕೀಯ ಬಳಕತವಾಗಿ ಎಂಇಎಸ್ ಅಂದ್ರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ರಚನೆಗೊಂಡು ಇಲ್ಲಿ ರಾಜಕೀಯ ಲಾಭವನ್ನು ಪಡೆಯುವ ಸಲುವಾಗಿ ಆ ಸಮಿತಿ ಭಾವನಾತ್ಮಕವಾಗಿ ಈ ಸಂಘಟನೆ ತಮ್ಮ ನೆಲವನ್ನು ತಾಳಿ ಈ ಬೆಳಗಾವಿಯಲ್ಲಿ ಮತ್ತು ಕನ್ನಡ ಬೆಳಗಾವಿಯಲ್ಲಿ ಕನ್ನಡಿಗರಿಗೂ ಮತ್ತು ಮರಾಠಿಗರ ಬಾಂಧವ್ಯಕ್ಕೆ ಧಕ್ಕೆ ಉಂಟು ಮಾಡುವ ಪ್ರಯತ್ನ ಈ ಎಂಇಎಸ್ ನಿಂದ ಆಗುತ್ತೆ ಅದಾದ ನಂತರ ಹೊಸ ಹೊಸ ಬೆಳವಣಿಗೆಗಳು ಹೊಸ ಸರ್ಕಾರಗಳ ನಿರ್ಣಯಗಳು ಕೆಲವೊಂದು ಸಲ ಬಂದೇ ಬಂತು ಅದಕ್ಕೆ ಅದಕ್ಕೋಸ್ಕರ ಬೆಳಗಾವಿ ತನ್ನ ಕನ್ನಡ ನೆಲತ್ವವನ್ನು ತನ್ನದೇ ನೆಲವನ್ನು ತನ್ನದೇ ಭಾಷೆಯನ್ನು ಉಳಿಸಿಕೊಳ್ಳಲು ಬೆಳೆಸಲು ಹರಸಾಹಸ ಮಾಡುವಂತ ಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣ ಆಗ್ತಾ ಇತ್ತು ಅದನ್ನು ಈಗಾಗಲೇ ನಾವು ನೋಡಬಹುದು ಈಗ ಬೆಳಗಾವಿಯಲ್ಲಿ ಎಷ್ಟೋ ಮಟ್ಟಿಗೆ ಅಭಿವೃದ್ಧಿ ಪರವಾಗಿ ನಿಂತಿರುವಂತ ಕರ್ನಾಟಕ ಸರ್ಕಾರ ಈಗ ಬೆಳಗಾವಿಯನ್ನ ಎಲ್ಲಾ ರೀತಿಯ ಸಜಗ್ಧವಾಗಿ ನಿಂತಿರುವಂತ ಬೆಳಗಾವಿ ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಬೆಳೆಯುತ್ತಿರುವಂತ ಈ ಬೆಳಗಾವಿ ಈಗ ಎಲ್ಲರಿಗೂ ಒಂದು ಮಾದರಿ ಆಗಿ ನಿಂತಿದೆ ಆದರೂ ಕೂಡ ರಾಜಕೀಯ ಲಾಭಕ್ಕಾಗಿ ಮೂಲತ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ತನ್ನ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ಗಡಿ ವಿಷಯವನ್ನು ಯಾವುದು ಕಾರಣಗಳಿಂದಾಗಿ ಈ ಫ್ಲಾಟ್ ಒಂದು ವೇದಿಕೆ ಮೇಲೆ ತಂದಿಡುತ್ತಾ ಇದೆ ಈಗ ನಾವು ಮುಖ್ಯಮಂತ್ರಿಗೆ ಹೇಳಿದಂತೆ ಈಗಾಗಲೇ ನಾವು ಬೆಳಗಾವಿಯನ್ನ ಬೆಳಗಾವಿ ಕಾರವಾರ ನಿಪ್ಪಾಣಿ ಅವರು ಬೆಡ್ತಾ ಇರುವಂತ ಒಂದು ಪ್ರದೇಶಗಳಲ್ಲಿ ಜತ್ ಒಂದು ಬರಗಾಲ ಪ್ರದೇಶವಾಗಿರುವಂತ ಒಂದು ಪ್ರದೇಶ ಆ ಪ್ರದೇಶ 40 ಗ್ರಾಮ ಪಂಚಾಯಿತಿಗಳು ಮಹಾರಾಷ್ಟ್ರ ಸರ್ಕಾರಕ್ಕೆ ತಮ್ಮ ನಿರ್ಣಯ ಠರಾವಿನಲ್ಲಿ ನಡಾವಳಿಗಳನ್ನು ಪಾಸ್ ಮಾಡಿ ಠರಾವನ್ನು ಪಾಸ್ ಮಾಡಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಚಿರುತ್ತದೆ ನೀವು ರಸ್ತೆ ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮನ್ನು ನಾವು ನಮ್ಮ ದಾರಿಯನ್ನು ನಾವು ನೋಡಿಕೊಳ್ಳುತ್ತೇವೆ ನಮಗೆ ಕರ್ನಾಟಕಕ್ಕೆ ಹೋಗಲು ಅನುಮತಿ ನೀಡಿ ಎಂದು ಜತ್ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳು ಬರೆದಿರ್ತವೆ ಇದನ್ನು ಸ್ವತಃ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸದನದಲ್ಲಿ ವ್ಯಕ್ತಪಡಿಸ ಮಾಡುತ್ತಾರೆ ಕರ್ನಾಟಕದ ಒಂದಿಂಚು ಜಾಗವನ್ನು ಕೂಡ ನಾವು ಕೊಡುವುದು ಪ್ರಶ್ನೆನೇ ಇಲ್ಲ ಕಳೆದುಕೊಳ್ಳುವಂತ ಪ್ರಶ್ನೆನೇ ಇಲ್ಲ ಅನ್ನುವಂತ ಒಂದು ದಿಟ್ಟವಾದ ಹೆಜ್ಜೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಪ್ರಸ್ತಾವನೆ ಮಾಡುತ್ತಾರೆ ಮಹಾರಾಷ್ಟ್ರದಲ್ಲಿ ರಾಜ್ಯದ ಧ್ವಜ ಸುಟ್ಟ ಕಾರಣದಿಂದಾಗಿ ಕನ್ನಡಿಗರಿಗೆ ಅವಮಾನವಾಗಿರುವ ಸ್ಥಿತಿಯಲ್ಲಿರುವಾಗ ನಾವು ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರದ ಸರ್ಕಾರದ ಅಧಿಕಾರಿಗಳ ವ್ಯತ್ಯತೆಗಳಲ್ಲಿ ನಾವು ಮಾತುಕತೆಗಳನ್ನು ಪ್ರಾರಂಭಿಸಿದ್ದೀವಿ ಅನ್ನುವಂಥ ಮತನ್ನು ಕೂಡ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸುತ್ತಾರೆ ಇವೆಲ್ಲವನ್ನು ನಾವು ಈಗಾಗಲೇ ನಾವು ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾಂಧವ್ಯವಾಗಿ ನೋಡಬೇಕಾದ್ರೆ ನಾವು ಎಲ್ಲವನ್ನು ಈಗಾಗಲೇ ಅಭಿವೃದ್ಧಿ ಬಾಂಧವ್ಯದಲ್ಲಿ ಹುಳಿ ಹಿಂಡುವ ಏನು ಸ್ವಾರ್ಥ ರಾಜಕಾರಣಿಗೋಸ್ಕರ ಹುಳಿ ಹಿಂಡುವ ಕಾರ್ಯ ನಡೀತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ ಕನ್ನಡಿಗರು ಮರಾಠಿಗರು ಅನ್ನ ತಮ್ಮಂದರ ಬಾಂಧವ್ಯ ತೃಪ್ತವಾಗಿರ್ತಾ ಇದೆ ಗಡಿ ಸಮಸ್ಯೆದ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ಇರುವಾಗ ಯಾರು ಆತುರದ ನಿರ್ಣಯವನ್ನು ತೆಗೆದುಕೊಳ್ಳಬಾರ್ದು ಮತ್ತು ಸ್ವಾರ್ಥ ರಾಜಕಾರಣಕ್ಕೆ ಯಾರು ಬಲಿ ಬೀಳಬಾರ್ದು ಅನ್ನುವಂಥದ್ದನ್ನು ಅದೇ ಅನಿಸಿಕೆ ನಮ್ಮೆಲ್ಲರದಾಗಿದೆ ಅದರಂತೆ ನಮ್ಮ ಗಡಿ ಸಮಸ್ಯೆಗಳು ಸುಮಾರು 70 ದಶಕಗಳ ಕಳೆದುಹೋದು ಜಿಲ್ಲಾವಾರ ಏನು ಭಾಷಾವಾರ ಪ್ರಾಂತಗಳು ರಚನೆಯಾದ ನಂತರ ಈಗಾಗಲೇ ಗಡಿ ಎಲ್ಲ ರಾಜ್ಯಗಳಲ್ಲಿ ಸಮಸ್ಯೆಗಳಿವೆ ಆ ಕಡೆ ತೆಲಂಗಾಣದಲ್ಲಿ ಸಮಸ್ಯೆ ಇದೆ ಆಂಧ್ರದಲ್ಲಿ ಸಮಸ್ಯೆ ಇದೆ
ಉತ್ತರ ಭಾಗದಲ್ಲಿ ಸಮಸ್ಯೆ ಇದೆ, ಉತ್ತರ ಪ್ರದೇಶಗಳಲ್ಲಿ ಸಮಸ್ಯೆಗಳಿದೆ, ಭಾರತದ ಉತ್ತರ ಭಾಗದಲ್ಲಿ ಸಮಸ್ಯೆಗಳಿವೆ. ಬೇರೆ ಬೇರೆ ರಾಜ್ಯಗಳು ತಮ್ಮ ಗಡಿಗಳನ್ನು ಫಸ್ಟ್ ಪಡಿಸಲು ಇನ್ನೂ ಕೂಡ ತಿನಕಾಡ್ತಾ ಇದ್ದಾವೆ. ಆದ್ದರಿಂದ ನ್ಯಾಯಾಲಯದಲ್ಲಿ ಏನು ನ್ಯಾಯಾಲಯ ತೀರ್ಪು ಕೊಡಲಿದೆ ಅದನ್ನು ನಾವು ಕಾದು ನೋಡಬೇಕಾಗಿದೆ, ಅದನ್ನು ಸಹಇಚ್ಛೆಯಿಂದ ನಾವು ಒಪ್ಪಿಕೊಳ್ಳಬೇಕಾಗಿದೆ. ಮತ್ತೊಂದು ನಾವು ಇಲ್ಲಿ ಹೇಳ ಬಯಸಬಹುದು, ಸಂವಿಧಾನಾತ್ಮಕವಾಗಿ ಸಂವಿಧಾನದ ಪದತ್ವದ ಮೇಲೆ ಕುಳಿತಿರುವಂತ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ರಾಜ್ಯೋತ್ಸವದ ನಿಮಿತ್ತ ಕೈಗೆ ಕರಿಪಟ್ಟಿಯನ್ನು ಕಪ್ಪು ಪಟ್ಟಿಯನ್ನು ಕಟ್ಟಿ ಏನು ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ನಡೆಸ್ತಾರೆ. ಇದು ಒಂದು ಇದು ಒಕ್ಕೂಟದ ವ್ಯವಸ್ಥೆಗೆ ಮಾರಕ. ಇದನ್ನು ಕರ್ನಾಟಕ ಸರ್ಕಾರ ತನ್ನ ವಿರುದ್ಧವಾಗಿ ಖಂಡಿಸಬೇಕು ಅನ್ನುವಂಥ ಕನ್ನಡದ ಜನತೆ ಮತ್ತು ಕರ್ನಾಟಕ ಕನ್ನಡಿಗರ ಒಂದು ಆಶಯವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇದನ್ನು ನೆರೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನೀವು ಮಾತಾಡ್ತೀರಿ, ಆವಾಗ ಇದನ್ನು ನೀವು ಈ ವಿಷಯವನ್ನು ಎತ್ತಲೇಬೇಕು. ಯಾಕಂದರೆ ಒಂದು ಸಂವಿಧಾನತ್ವವಾದ ಪದವಿಯಲ್ಲಿ ಕುಳಿತು ಇನ್ನೊಂದು ರಾಜ್ಯದ ಒಕ್ಕೂಟದ ರಾಜ್ಯದ ವ್ಯವಸ್ಥೆಯಲ್ಲಿ ನಾವಿರುವಾಗ ಇಂಥ ಕೃತ್ಯಗಳು ನಡೀಬಾರ್ದು ಅನ್ನೋದು ಕನ್ನಡಿಗರ ಆಶೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನೆರೆ ರಾಜ್ಯದ ಜೊತೆ ಮಾತುಕತೆ ನಡೆಸುತ್ತಾರೆ ಅನ್ನೋದು ನಾವು ಕಾದು ನೋಡೋಣ. ಎಲ್ಲರಿಗೂ ಬೇಕಾಗಿದ್ದು ಶಾಂತಿ, ಸಹನೆ ಮತ್ತು ಸಹಬಾಳತ್ವ. ಇದೇ ನಮ್ಮ ಮಹಾಪುರುಷರುಗಳು ನಮಗೆ ತೋರಿಸಿರುವಂಥ ಮಾರ್ಗ. ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ. ಜೈ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.